ಹಾಯ್, ನಾನು ಸಂದೀಪ್ ಫ್ರಮ್ ವ್ಲಾಗ್ ಇನ್ ಕನ್ನಡ. ಹೇಗಿದ್ರೆ ಅಲ್ಲ, ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಅಲ್ವಾ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಇಂಜಿನಿಯರಿಂಗ್ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು, ಮುಂದೆ ಗೊತ್ತಿಲ್ಲ ಮರ್ತೋಗಿದೆ ನನಗೆ ಇದ್ರ ಬಗ್ಗೆ ಮುಂಚೆ ಮಾತಾಡಿದ್ದೀನಿ ಹೇಗೆ ಅಂತ. ನಾನು ಒಂದು ರೀತಿ ಇಂಜಿನಿಯರಿಂಗ್ ಬಂದಿದ್ದೆ, ಒಂದು ರೀತಿ ಆ್ಯಕ್ಸಿಡೆಂಟ್ ಅಂತ ಹೇಳ್ಬೋದು. ಹೆಂಗೆ ಅಂತೀರಾ? ನನಗೆ ಐಡಿಯಾನೇ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ. ನಾನು ಒಬ್ಬನಿಗೆ ಅಲ್ಲ, ನಮ್ಮ ಫ್ಯಾಮಿಲಿ ರಿಲೇಟಿವ್ ಅಷ್ಟೊಂದು ಚೆನ್ನಾಗಿ ಓದ್ತಿರಲಿಲ್ಲ, ಪಿ ಯು ಆಗಿರ್ಬೋದು ಎಲ್ಲಾದ್ರೂ ಓದ್ತಿಲ್ಲ ಅಂದಿದ್ರೆ ಒಂದು ರೀತಿ ಹತ್ತನೇ ಕ್ಲಾಸಲ್ಲಿ 70% ನಂದು. ತುಂಬ ಚೆನ್ನಾಗಿ ಓದ್ತಾನು ಇರಲಿಲ್ಲ, ತುಂಬ ಕಮ್ಮಿನೂ ಓದ್ತಾ ಇರಲಿಲ್ಲ. ಒಂದು ಮಿಡ್ಡಲ್ ಇದ್ದೆ 10th class ತನಕ. ಪಿ ಯು ಸಿಗೆ ಬಂದೆ, ನನಗೆ ಅಷ್ಟೊಂದು ಗೊತ್ತಿಲ್ಲ ಏನೋ ಓದೋದು ಅಂತ. ಎಲ್ರಿಗೂ, ನಿಮಗೂ ಮೋಸ್ಟ್ಲಿ ಹಂಗೆ ಅನಿಸ್ತಿರ್ಬೋದೇನೋ. ಫಸ್ಟ್ ಪಿ ಯು ಸಿನಲ್ಲಿ ನನಗೆ 45% ಇನ್ನು ನೆನಪಿದೆ. ನನಗೆ 670 ಮಾರ್ಕ್ಸನ್ನು ತೆಗೆದಿದ್ದೆ ನಾನು. ಆಗಲೇ ಹೋಪ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಇನ್ನು ಸೆಕೆಂಡ್ ಪಿ ಯು ಸಿನಲ್ಲಿ ಹಿಂಗೋ ಕಷ್ಟಪಟ್ಟು ಏನೇನೋ ಮಾಡಿ ಸುಮಾರು 62-63% ಬಂತು. ಸಿ ಇ ಟಿ ಅಂತೂ ನಂಬಿಕೆನೇ ಇರಲಿಲ್ಲ, ಓದೆ. ಅದು ಹೆಂಗೆ ಅಷ್ಟು ಮಾರ್ಕ್ಸ್ ಬಂತು ಅಂತ ದೇವ್ರನೇ ಗೊತ್ತಿಲ್ಲ ನನಗೆ. 28,114 ನನ್ನ ರ್ಯಾಂಕಿಂಗು ಹೆಂಗೆ ಬಂತು ನಂಗೆ ಈಗಲೂ ಗೊತ್ತಿಲ್ಲ. ಮ್ಯಾಥ್ಸಲ್ಲಿ 29 marks ತೆಗೆದಿದ್ದೀನಿ ನಾನು ಸಿ ಇ ಟಿನಲ್ಲಿ. 29-60 ತುಂಬ ದೊಡ್ಡ ವಿಷಯ, ಅದು ನನಗೆ ಗೊತ್ತಿಲ್ಲ ದೊಡ್ಡ ವಿಷಯ ಅಂತ. ಎಲ್ಲರೂ ಬಂದಿದ್ದಾರೆ, ಇನ್ನು ಸಿ ಇ ಟಿ ರಿಸಲ್ಟ್ ಬಂದಿರಲಿಲ್ಲ, ಫ್ರೆಂಡ್ಸ್ ಎಲ್ಲ ಸುತ್ತಮುತ್ತ ಕೂತಿದ್ದಾರೆ. ನಂದು ಆನ್ಸರ್ ಕೇಳ್ಬಿಟ್ಟಿರ್ತಾರೆ ನೋಡಿ. ಆ ಟೈಮಲ್ಲಿ ನಾನು ಅಂತಿದ್ದೀನಿ ನಂದು ಮ್ಯಾಥ್ಸು 29 marks ಎಲ್ಲ ಮುಖ ನೋಡ್ತಿದ್ದಾರೆ. 29 ಎಲ್ಲ ಚೆನ್ನಾಗಿ ಓದೋರ್ದೇ, ಅಷ್ಟು ನಂದು ಅಷ್ಟು ಬರಲ್ಲ, ಎಲ್ಲ ನೋಡ್ತಾರೆ. ನಾನು ಸುಮ್ಮನೆ, ನನಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ಟಿಕ್ ಟಿಕ್ ಮಾಡ್ಕೊಂಡು ಹೋಗಿದ್ದೀನಿ ಏನೋ ಅವಲಕ್ಕಿ ಹಾಕ್ಬಿಟ್ಟು 29 marks. ಅದೇ ರೀಸನಿಗೆ ನನ್ನ ಪ್ರಕಾರ ಮೋಸ್ಟ್ಲಿ ನಂಗೆ ರ್ಯಾಂಕಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಬಂತು. ನನಗೆ 28,114 ಅಂದರೆ ತುಂಬ ದೊಡ್ಡ ವಿಷಯ. ಆ್ಯಕ್ಚುಲಿ ಕಮ್ಮಿನೇ ಅದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಬಟ್ ನನಗೆ ತುಂಬ ದೊಡ್ಡ ವಿಷಯ ಆಗಿತ್ತು. ಕೊನೆಗೂ ಇಂಜಿನಿಯರಿಂಗ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಹಾಸನ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಮಾಡಿದ್ದು. ಅಲ್ಲಿ ಸೀಟ್ ಸಿಕ್ಕಿದ್ದು ಒಂದು ರೀತಿ ಆಕ್ಸಿಡೆಂಟೇ. ಫಸ್ಟ್ ರೌಂಡಿಗೆ ಹೋದೆ, ಫಸ್ಟ್ ರೌಂಡಲ್ಲಿ ಖಾಲಿ. ಮೆಕ್ಯಾನಿಕಲೇ ಬೇಕಿತ್ತು ನನಗೆ. ಏನಕ್ಕೆ ಮೆಕ್ಯಾನಿಕಲ್ ತೊಗೊಂಡೆ ನನಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ತೊಗೊಂಡೆ ಅಷ್ಟೇ. ಮೆಕ್ಯಾನಿಕಲೇ ಬೇಕಿತ್ತು, ಸಿಗಲಿಲ್ಲ. ಇನ್ನೊಂದಿದೆ ಹಾಸನಲ್ಲಿ, ಹೆಚ್ಚಿ ಅಂತ YT. ಹಾಸನದಿಂದ ಹೊರಗಡೆ ಓದೋದಕ್ಕೆ ನಮ್ಮ ಪೇರೆಂಟ್ಸು ಒಪ್ಪಿಗೆ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ ಹೊರಗಡೆ ಓದೋದಕ್ಕೆ. ಸೊ ಹೆಚ್ಚಿ YIT ಅಂತ ಇತ್ತು. ಆ ಟೈಮಲ್ಲಿ ಕಾಲೇಜ್ ಅಷ್ಟೊಂದು ಚೆನ್ನಾಗಿಲ್ಲ, ಅದು ಗೌರ್ಮೆಂಟ್ ಕಾಲೇಜ್ ಒಂದು ಸ್ವಲ್ಪ ಚೆನ್ನಾಗಿತ್ತು. ಆಗಿನೂ 4 ಆಗಿತ್ತು ಶುರುವಾಗಿ. ತೊಗೊಂಡೆ ಅದು, ನನಗೆ ಇದೇ ಬೇಕಿತ್ತು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೇ ಬೇಕಿತ್ತು. ಹೋದೆ ಥರ್ಡ್ ರೌಂಡು, ಸೆಕೆಂಡ್ ರೌಂಡ್ ವೇಸ್ಟ್ ಹೋಗೋದು ಬೇಡ ಅಂತಂದರೂ ಹೋಗಲಿಲ್ಲ. ಥರ್ಡ್ ರೌಂಡ್ ಹೋದೆ. ಥರ್ಡ್ ರೌಂಡು ನನ್ನ ಮುಂದೆ ಇನ್ನೊಂದು 1,000 ಇದ್ದಾರೆ. ನಿಮಗೆ ಸಿ ಇ ಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದಿರ ಅಂತಂದರೆ ನಿಮ್ಗೆ ಗೊತ್ತಿರೋದು ಹೆಂಗಿರುತ್ತೆ ಅಂತ. ಮುಂದೆ 1,000 ಇದ್ದಾರೆ ನನ್ನ ಮುಂದೆ, 1,000. ಒಂದೇ ಒಂದು ಸೀಟ್ ಬಾಕಿ ಜನರಲ್ ಮೆರಿಟಲ್ಲಿ. 3A, ನಂದು 3A ಬರುತ್ತೆ. ಅದರಲ್ಲಿ ಸೀಟ್ ಖಾಲಿ. ಜನರಲ್ ಮೆರಿಟಲ್ಲಿ ಒಂದೇ ಒಂದು ಸೀಟ್ ಬಾಕಿ ಇದೆ, ಅದು ಮೆಕ್ಯಾನಿಕಲ್ನಲ್ಲಿ. CS, UNC ಎಲ್ಲ ಸೀಟು ಇತ್ತು, ಆದರೆ ಮೆಕ್ಯಾನಿಕಲಲ್ಲಿ ಒಂದೇ ಒಂದು ಸೀಟ್. ನಾನು ಮೆಕ್ಯಾನಿಕಲೇ ಬೇಕಿತ್ತು ನನಗೆ, ಒಂದೇ ಒಂದು ಸೀಟ್ ಬಾಕಿ ಇದೆ. ನನಗೆ ಆ ಟೈಮಲ್ಲಿ ಎಂಥ ಫೀಲ್ ಅಂತಂದರೆ ಕೈಯೆಲ್ಲ ನಡುಕ್ತಾ ಇದೆ, ಫುಲ್ಲು ನೋಡಿದ ಮೇಲ್ಗಡೆಯಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ, ಸೀಟ್ ಬಾಕಿ ಇದೆ ಅಂತ. ಜನರಲ್ ಮೆರಿಟು ಡಿಸ್ಪ್ಲೇ ಮಾಡ್ತಿರ್ತಾರೆ. ನಾನು ನೋಡ್ತೀನಿ ಇನ್ನೊಂದು ಸೀಟ್ ಹಂಗಿದೆ, ನೋಡ್ತೀನಿ 500 ಆಯಿತು, ಇನ್ನೊಂದು ಸೀಟ್ ಹಂಗಿದೆ. ಅಪ್ಪ ಯಾರು ತೊಗೊಂಡಿಲ್ಲ ನನ್ನ ಮುಂದೆ ಇರೋರು ಅಂತ ಅನ್ನಿಸ್ತಾ ಇತ್ತು ನನಗೆ. ಕೊನೆಗೆ ಹೋಗಿ ಕುತ್ಕೊಂಡೆ, ಆ ಸೀಟ್ ನನಗೆ ಸಿಕ್ತು. ಅದರಲ್ಲಿರುವಂಥ ಖುಷಿನೇ ಬೇರೆ ಇತ್ತು ನನಗೆ. ಆ ಕಾಲೇಜ್ ಒಂದು ರೀತಿ ತುಂಬ ಫೀಸ್ ಕೂಡ ಕಡಿಮೆ, ತುಂಬ ಟೀಚಿಂಗ್ ಎಲ್ಲ ಚೆನ್ನಾಗಿತ್ತು ಅಂತ ಕೇಳ್ತಾಯಿದ್ದೆ ನಾನು. ಅದರಿಂದ ಹಿಂಗೋ ಆ ಸೀಟ್ ಸಿಕ್ತು. ನಾನು ನಿಜವಾಗ್ಲೂ ಅಲ್ಲಿ ಓದಾಗಲೂ ಕೂಡ ನಾನು ಅಷ್ಟೊಂದು ಚೆನ್ನಾಗಿ ಓದ್ತಿರಲಿಲ್ಲ. ನಾನು ಪಿ ಯು ಸಿ ನಾನು ಬಂದಿದ್ದೇ ಹೆಚ್ಚು ನನಗೆ ಆ ರೀತಿ, ಅಷ್ಟು ಮಾರ್ಕ್ಸ್ ಬಂದಿದ್ದು ಹೆಚ್ಚು ನನಗೆ. ನಾನು ಯಾವತ್ತೂ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿಲ್ಲ, ಪ್ರೈಮರಿಯಲ್ಲಿ ಆಗಿದ್ದೆ. ಪ್ರೈಮರಿಯಲ್ಲಿ ಕನ್ನಡ ಮೀಡಿಯಂ ಓದಿದ್ದೆ ನಾನು. ಸೊ ಆ ಟೈಮಲ್ಲೆಲ್ಲ ಫುಲ್ಲು ಹವಾ ಇತ್ತು, ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡೆ, ಫುಲ್ಲು ಡೆಡ್ ಆಗೋಗ್ಬಿಟ್ಟೆ. ಆಮೇಲೆ ಫಸ್ಟ್ ಪಿ ಯು ಸಿ ಅಲ್ಲ, ಫಸ್ಟ್ ಸೆಮ್ಮು ಇಂಜಿನಿಯರಿಂಗು, ಫಸ್ಟ್ ಸೆಮ್ಮಲ್ಲಿ 2 ಹೋಗಿ ಆಯಿತು, 2 ಸಬ್ಜೆಕ್ಟು ಫಸ್ಟ್ ಸೆಮ್ಮಲ್ಲಿ. ನಂದು ಬ್ಯಾಕ್ ಲಾಗ್ ಹೇಳ್ಕೊಂಡು ಹೋದರೆ ಹಂಗೆ ಎಂಡ್ಲೆಸ್ಸು. ಫಸ್ಟ್ ಸೆಮಿಸ್ಟ್ರು 2 ಬ್ಯಾಕ್ ಲಾಗು, ಸೆಕೆಂಡ್ ಸೆಮಿಸ್ಟ್ರು ಎಲ್ಲ ಕ್ಲಿಯರ್ ಮಾಡಿದೆ, ಫುಲ್ಲು ಕ್ಲಿಯರು. ಸೆಕೆಂಡ್ ಒಪ್ಪ ಬ್ಯಾಡ, ಇನ್ನು ಮುಂದೆ ಚೆನ್ನಾಗಿ ಓದಬೇಕು ಅಂತ ತಗೋ ಮಾತಾಡ್ ಸೆಮಿಸ್ಟ್ರ್ 2 ಹೋಗಿ. ಸೆಕೆಂಡ್ ಸೆಮಿಸ್ಟ್ರು ಯಾವುದು ಹೋಗಿರಲಿಲ್ಲ, ಫಸ್ಟ್ ಟೈಮ್ 2, ಥರ್ಡ್ ಸೆಮಿಸ್ಟ್ರು 2, ಟೋಟಲ್ 4 ಆಯಿತು. ಇನ್ನು ಫೋರ್ತ್ ಸೆಮ್ಮು ಕೇಳೋಂಗಿಲ್ಲ ನೀವು. ಫೋರ್ತ್ ಸೆಮ್ ಅಂತೂ ನನ್ನ ವರ್ಸ್ಟ್ ಇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಪ್ಪ ಅದರಲ್ಲಿ ನಾನು ಶಾರ್ಟ್ ಮೂವಿ ಎಲ್ಲದೂ ಮಾಡೋಕ್ಕೆ ಶುರು ಮಾಡಿದೆ ಕಾಲೇಜ್ ಟೈಮಲ್ಲಿ. ಓದಕ್ಕೆ ಹೋಗಿಲ್ಲ ನಾನು, ಕ್ಲಾಸಿಗಂತೂ ಹೋಗೇ ಇಲ್ಲ, ಓದೋದು ಬಿಟ್ಟಾಕಿ ಕ್ಲಾಸ್ಗೆ ಹೋಗಿಲ್ಲ ನಾನು. ಬಟ್ ಅಟೆಂಡೆನ್ಸ್ ಅದು ಇದು ನಾನು ಅದು ಇದು ಫುಲ್ ಹೇಳ್ಬಿಟ್ಟು ಅಟೆಂಡೆನ್ಸ್ ಸಿಕ್ಬಿಡ್ತಾಯಿತ್ತು ನನಗೆ.
50% ಅಟೆಂಡೆನ್ಸ್ ಇಲ್ಲ ಅನಿಸುತ್ತೆ ಮೋಸ್ಟ್ ನಾ ಇಯರ್ ಆ ವರ್ಷ ಆ ಸೆಮಿಸ್ಟ್ರಲ್ಲಿ. ನಾಲ್ಕನೇ ಸೆಮ್ ಏನಾಯ್ತಪ್ಪ ಅಂದರೆ ನಾನು ಹೇಳಿದ್ನಲ್ಲ ಥರ್ಡ್ ಸೆಮಿಸ್ಟ್ರು ಎರಡು ಸಬ್ಜೆಕ್ಟ್ ಬ್ಯಾಕು, ಎರಡು ಥಿಯರಿ ಎರಡು ಲ್ಯಾಬ್ಗಳನ್ನ ಬಿಟ್ಬಿಡಿ, ಒಟ್ಟು ಟೋಟಲ್ಲು 6 ಥಿಯರಿ, ಈ ಹಳೆಯದು ಬ್ಯಾಕಿಂದು ಎರಡು, ಟೋಟಲ್ 8 ಥಿಯರಿ ಬರೀಬೇಕಿತ್ತು ನಾನು, 8 ಥಿಯರಿ ಸಬ್ಜೆಕ್ಟ್ಗಳನ್ನ ನಾಲ್ಕನೇ ಸೆಮಿಸ್ಟ್ರು ಬೇಕಿತ್ತು. ಎಲ್ಲ ಆಯಿತು, ಎಕ್ಸಾಮು ರಿಸಲ್ಟ್ ಬಂತು ನನಗೆ. ಹೆಂಗಿರ್ಬೋದು ಅಂತ ಅಂದರೆ ನಾನು ಇದು ಈಗ ಮುಂಚೆ ಈ ವಿಷಯ ಹೇಳಿದ್ದೆ ಒಂದು ಸ್ಟೇಜ್ ಮೇಲೆ, ಪಾಸಾಗಿತ್ತು 4. ನೆಕ್ಸ್ಟ್ ಸೆಮಿಸ್ಟರ್ ಹೋಗಬೇಕು ಅಂದರೆ 4 ಸಬ್ಜೆಕ್ಟ್ ಪಾಸಾಗಬೇಕು ನಿಮಗೆ ಗೊತ್ತಿರಬೇಕು. ಅಂದರೆ ಹಳೆಯದು ವರ್ಷದ್ದು 4ಕ್ಕಿಂತ ಜಾಸ್ತಿ ಬ್ಯಾಕ್ ಇದೆ ಅಂತಂದರೆ ಒಂದು ವರ್ಷ ಕೂತ್ಕೊಂಡು ಬರೀಬೇಕು ನೀವು ಇಂಜಿನಿಯರಿಂಗಲ್ಲಿ, ಪಿ ಟಿ ಯುನಲ್ಲಿ 4 ಸಬ್ಜೆಕ್ಟ್ ಪಾಸಾಗಬೇಕಿತ್ತು. ಕಷ್ಟಪಡ್ಕೊಂಡು 4 ಸಬ್ಜೆಕ್ಟ್ ಪಾಸಾಯಿತು, ಉಸಿರು ಬಿಟ್ಟಿದ್ದೀನಿ ರಿಸಲ್ಟ್ ನೋಡಬೇಕಾದ್ರೆ. ಪಾಸಾಗಿದ್ದು 4 ಸಬ್ಜೆಕ್ಟ್ಗಳು ಸಹ 35 35 35 ನಿಮಗೆ ತೋರಿಸ್ತೀನಿ ನೋಡ್ಬೋದು ನೀವು. ಕೇವಲ ಒಂದೇ ಒಂದು ಮಾರ್ಕ್ಸ್ ನಂಗೆ ಆ ಒಂದು ಸೆಮಿಸ್ಟ್ರಲ್ಲಿ ಕಮ್ಮಿ ಬಂದಿತ್ತು ಅಂದರೆ ನಾನು ಒಂದು ವರ್ಷ ವೇಸ್ಟ್ ಆಗ್ತಿತ್ತು, ಅಷ್ಟು ಖರಾಬ್ ಆಗಿ ಓದಿದ್ದೆ ನಾನು. ಯಾವ ಈಗಲೇ ಅನ್ಸ್ಕೊಂಡ್ರೆ ಅದಕ್ಕಾಗುತ್ತೆ ನನಗೆ, ಅದು ಹೆಂಗೆ ಕರೆಕ್ಟಾಗಿ 35 35 ಹೆಂಗೆ ಕೊಟ್ಟರು ನನಗೆ ಅಂತ. 8 ಸಬ್ಜೆಕ್ಟು, 8ರಲ್ಲಿ 4 ಪಾಸಾಗಿದೆ, 4 ಫೇಲ್ ಆಗಿದೆ. ಪಾಸಾಗಿರೋ 4 ಸಬ್ಜೆಕ್ಟನ್ನು 35 35 35 35 ಅದು ಮಾರ್ಕ್ಸನ್ನು ನೋಡ್ತಾ ಇದ್ರೆ ನೀವಿಲ್ಲಿ ಯಪ್ಪ. ಆಮೇಲೆ ಸೀರಿಯಸ್ ಡಿಸೈಡ್ ಮಾಡೋ ಈ ಸಿಚುವೇಶನ್ ಮತ್ತೆ ಬರೋದು ಬೇಡ ನನಗೆ, ಇನ್ನು ಮುಂದೆ ಸೀರಿಯಸ್ಸಾಗಿ ಓದಬೇಕು, 4ನೇ ಸೆಮಿಸ್ಟ್ರಿಗೆ ಇದೆಲ್ಲ ಎಂಡ್ ಆಗಬೇಕು ಅಂತ ಅಂದ್ಕೊಂಡೆ. 5ನೇ ಸೆಮಿಸ್ಟ್ರಿಗೆ ಬಂದೆ, 5ನೇ ಸೆಮಿಸ್ಟ್ರಲ್ಲಿ ಮತ್ತೆ 3 ಸಬ್ಜೆಕ್ಟ್ ಹೋಗೆ, ಈ ಹಳೇದಿತ್ತು ಏನಿತ್ತು ಎಲ್ಲ ಕ್ಲಿಯರ್ ಮಾಡಿಕೊಂಡೆ. 3ನೇ ಸೆಮ್ಮಿಂದೇ 3 ಹೋಗಿ ಆಯಿತು, ಅಲ್ಲ ಸಾರಿ 5ನೇ ಸೆಮ್ಮಿಂದೇ ಫುಲ್ ಹೋಗಿ ಆಯಿತು. ಹಳೇದು 1 2 3 4 ಏನಿತ್ತು ಎಲ್ಲ ಫುಲ್ ಕ್ಲಿಯರು, 5ನೇ ಸೆಮಿಸ್ಟ್ರ್ ಅಂದರೆ 3 ಹೋಗಿ ಆಯಿತು. ಒಂದು ಲ್ಯಾಬ್ ಬೇರೆ ಇತ್ತು, ಥೂ ಏನು ಹಿಂಗಾಯ್ತಿದೆಯಲ್ಲ ಅಂತ ಅನ್ಕೋತಿದ್ದೆ ನಾನು. 6ನೇ 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 ಸೆಮಿಸ್ಟ್ರಿಗೆ ಬಂದೆ, 6ನೇ ಸೆಮಿಸ್ಟ್ರಲ್ಲಿ ಫುಲ್ ಕಂಪ್ಲೀಟು, 6ನೇ ಸೆಮಿಸ್ಟ್ರಿಂದ ಎಲ್ಲ ಕ್ಲಿಯರ್ ಮಾಡಿದೆ. 5ನೇ ಸೆಮಿಸ್ಟ್ರಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಉಳ್ಕೊಂತು ಉಳಿದೆಲ್ಲ ಕ್ಲಿಯರ್ ಮಾಡಿದೆ. 6ನೇ ಸೆಮಿಸ್ಟ್ರ್ ಬರೋಷ್ಟರಲ್ಲಿ ಒಂದೇ ಒಂದು ಬ್ಯಾಕ್ ಇತ್ತು ಅಷ್ಟೇ. 7ನೇ ಸೆಮಿಸ್ಟ್ರು ಎಲ್ಲ ಕ್ಲಿಯರು, ಬಟ್ ಒಂದು ಬ್ಯಾಕು ಯಾವುದು, 5ನೇ ಸೆಮಿಸ್ಟ್ರದ್ದು ಒಂದು ಬ್ಯಾಕು, ಡಿ ಎಮ್ ಇ 1 ಅಂತ. 8ನೇ ಸೆಮಿಸ್ಟ್ರಿಗೆ ಬಂದೆ, ಆ ಸೆಮಿಸ್ಟ್ರು ನಾನು ನಂಗೆ ಡಿಗ್ರಿ ಬೇಕು ಅಂತ ಅಂದರೆ ಆ ಸೆಮಿಸ್ಟ್ರು ಎಲ್ಲ ಕ್ಲಿಯರ್ ಮಾಡಲೇಬೇಕು. 5ನೇ ಸೆಮಿಸ್ಟ್ರದ್ದು ಒಂದೇ ಒಂದು ಸಬ್ಜೆಕ್ಟ್ ಬಾಕಿ ಇದೆ ನನಗೆ, ಡಿ ಎಮ್ ಇ 1. ಡಿ ಎಮ್ ಇ 1 ನಾನು 5ನೇ ಸೆಮಿಸ್ಟ್ರಲ್ಲಿ ಬರೆದೆ, 6ನೇ ಸೆಮಿಸ್ಟ್ರಲ್ಲಿ ಬರೆದೆ, 7ನೇ ಸೆಮಿಸ್ಟ್ರಲ್ಲಿ ಬರೆದೆ, ಕೊನೆಗೆ 8ನೇ ಸೆಮಿಸ್ಟ್ರಲ್ಲಿ ಬರೀತಾ ಇದ್ದೀನಿ, ಪಾಸ್ ಮಾಡ್ಕೊಳೋಕ್ಕಾಗಿಲ್ಲ. 8ನೇ ಸೆಮಿಸ್ಟ್ರ್ ರಿಜಿಸ್ಟ್ರ್ ರಿಸಲ್ಟ್ ಬಂತು ನನಗೆ. ವೆರಿ ವೆರಿ ಬ್ಯಾಡ್ ನ್ಯೂಸ್, ವೆರಿ ವೆರಿ ಬ್ಯಾಡ್ ಸಿಚುವೇಶನ್. ನನಗೆ ಗೊತ್ತು ಎಷ್ಟು ಕಷ್ಟ ಇತ್ತು ಅಂತ, ಎಲ್ಲರೂ ಇಂಜಿನಿಯರಿಂಗ್ ಮುಗಿಸಿರ್ತಾರೆ. ನಾನು ಒಂದು ಸಬ್ಜೆಕ್ಟ್ ಬ್ಯಾಕ್ ಆಯಿತು, 8ನೇ ಸೆಮಿಸ್ಟ್ರ್ ಮುಗಿದ್ರು ಕೂಡ ಒಂದು ಸಬ್ಜೆಕ್ಟ್ ಬ್ಯಾಕು, ಆ ಡಿ ಎಮ್ ಇ 1 ಕ್ಲಿಯರ್ ಮಾಡ್ಕೊಳೋಕ್ಕಾಗ್ತಾನೆ ಇಲ್ಲ ನನಗೆ. ಕೊನೆಗೆ ನೆಕ್ಸ್ಟ್ ಸೆಮಿಸ್ಟ್ರು 6 ತಿಂಗಳು ಇಂಜಿನಿಯರಿಂಗ್ ಮುಗಿದುಬಿಟ್ಟು ಎಲ್ಲ ಕೆಲಸ ಸೇರಿಕೊಂಡಿದ್ದಾರೆ. 6 ತಿಂಗಳು ಆದಮೇಲೆ ನೆಕ್ಸ್ಟ್ ಸೆಮಿಸ್ಟ್ರ್ ಬಂತು. ನೆಕ್ಸ್ಟ್ ಸೆಮಿಸ್ಟರ್ ಅಂತಂದರೆ ನಾನು ಆಗಲೇ ಬರೀಬೇಕು, ಎಲ್ಲ ಜೂನಿಯರ್ಸ್ ಜೊತೆ ಪಾಸ್ ಆಗಿದ್ರು ಕೂಡ ಆ ಸ್ಟೂಡೆಂಟ್ಸ್ಗಳ ಮುಂದೆ ನಾನು ಪಾಸ್ ಡೌಟು. ಒಂಥರ ಪಾಸ್ ಆಗಿಲ್ಲ ನಾನು, ಪಾಸ್ ಡೌಟ್ ಅಲ್ಲ, ಸ್ಟಿಲ್ ನನ್ನ ಜೂನಿಯರ್ಸ್ಗಳ ಜೊತೆ ಹೋಗಿ ಆ ಒಂದು ಸಬ್ಜೆಕ್ಟನ್ನು ಬರೆಯೋದಿದೆಯಲ್ಲ, ಯಪ್ಪ ವರ್ಸ್ಟ್ ಸಿಚುವೇಶನ್ ಬ್ರೋ. ಥೂ ಏನು ಮಾಡ್ತಾವ ನೀನು, ಕಾಲೇಜ್ ಪಾಸ್ ಔಟ್ ಆದ್ನಲ್ಲ, ಎಲ್ಲ ಮುಖ ನೋಡೋರು, ಥೂ ಯಾವತ್ತೋ ಮಾಡ್ಲಕ್ಕೆ ಹೋಗ್ಬಿಡಿ ನೀವು, ಅಟ್ಲೀಸ್ಟ್ ಜಸ್ಟ್ ಪಾಸ್ ಆದರೂ ಆಗಿಬಿಡಿ. ಆ ಸೆಮಿಸ್ಟ್ರು ಕಷ್ಟಪಟ್ಟು ಪಾಸ್ ಮಾಡಿಕೊಂಡೆ ಹಿಂಗೆ. ನಾನು ಇಷ್ಟು ಖರಾಬ್ ಆಗಿದ್ದೆ, ಎಷ್ಟು ಲೆಕ್ಕ ಕಣ ತಿಳ್ರಿ, ಫಸ್ಟ್ ಸೆಮಿಸ್ಟ್ರ್ 2 ಹೋಗೆ 2, ಆಮೇಲೆ 3ನೇ ಸೆಮಿಸ್ಟ್ರ್ 2 ಹೋಗೆ 4, 4ನೇ ಸೆಮಿಸ್ಟ್ರು 4 ಹೋಗೆ 8, 5ನೇ ಸೆಮಿಸ್ಟ್ರು 3 ಹೋಗೆ 11, ಆಮೇಲೆ ಇನ್ಯಾವುದು ಬೇಕಾಗಿಲ್ಲ. 11 + 3 = 4, 11 ಒಂದು 3 ಸಲ 3 ಸಲ ಎಲ್ಲ ಸಬ್ಜೆಕ್ಟ್ ರಿಪೀಟ್ ಆಗಿರೋದು ನಾನು ಮತ್ತೆ ಕೌಂಟ್ ಮಾಡ್ತೀನಿ. ಸೊ 15 ಬ್ಯಾಕ್ ಲ್ಯಾಕ್ ಟೋಟಲು, 15 ಸಲ ಎಕ್ಸ್ಟ್ರಾ ಎಕ್ಸಾಮ್ ಬರೆದಿದ್ದೀನಿ ನಾನು. ಮತ್ತಿನ್ನೊಂದು ಏನು ಅಂತಂದ್ರೆ, ನೀವು ಚೆನ್ನಾಗಿ ಓದ್ತಿಲ್ಲ ಅಂದ ತಕ್ಷಣ ನೀವು ದಡ್ರು ಅಂತ ಅಲ್ಲ, ನಾನು ದಡ್ಡ ಅಂತ, ನನಗೆ ಬೇರೆ ನಾಲೆಡ್ಜ್ ತುಂಬ ಚೆನ್ನಾಗಿದೆ, ನಿಮಗೂ ಓದ್ತದ್ದು ಟೆಕ್ನಿಕಲ್ ನಾಲೆಡ್ಜ್ ಆಗಿರ್ಬೋದು, ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ, ಇದಕ್ಕೆಲ್ಲ ಈ ಚೆನ್ನಾಗಿ ಓದಿದರೆ ಮಾತ್ರನೇ ನಾಲೆಡ್ಜು ತುಂಬ ಬುದ್ಧಿವಂತ ಅನ್ನೋದು ನಮ್ಮ ಜನಗಳಲ್ಲೆಲ್ಲ ಬಂದುಬಿಟ್ಟಿದೆ. ಹಾಗೇನೆ ಫುಲ್ಲು ಸ್ಕೂಲಲ್ಲಿ ಸಣ್ಣ ಮಕ್ಕಳಿಗೆ ನನಗೂ ನನ್ನ ಸುತ್ತಮುತ್ತನೂ ಹಿಂಗೆ ಇರ್ತಿತ್ತು, ಏ ದಡ್ಡ ಏನು ಚೆನ್ನಾಗಿ ಓದಲ್ಲ, ದಡ್ಡ ಏನು ಚೆನ್ನಾಗಿ ಓದಲ್ಲ, ಹಂಗೆ ಅಂದ ಅಂದ್ಬಿಟ್ಟೇ ಅವನನ್ನ ಜೀವನ ಪೂರ್ತಿ ದಡ್ಡ ಮಾಡಿಬಿಡ್ತಾರೆ. ಅದು ನಮ್ಮ ಸೊಸೈಟಿ ಇರೋದೇ ಹಿಂಗೆ, ನಾವೇನು ಮಾಡೋದಕ್ಕಾಗಲ್ಲ, ನಾವು ಸ್ವಲ್ಪ ಚೇಂಜ್ ಆಗಬೇಕು. ಈಗ ಚೆನ್ನಾಗಿ ಓದಿಲ್ಲ ಅಂತ ಅಂದ ತಕ್ಷಣ ಅವನು ದಡ್ಡ ಅಂತ ಅನ್ನೋದಕ್ಕಾಗಲ್ಲ, ಅವ್ನು ಬೇರೆ ಇನ್ಯಾವುದ್ರಲ್ಲೂ ತುಂಬ ಒಳ್ಳೆ ಚೆನ್ನಾಗಿರ್ಬೋದು, ಅವನು ಬೇರೆ ಇನ್ಯಾವುದ್ರಲ್ಲೂ ಅವ್ನಿಗೆ ಟ್ಯಾಲೆಂಟ್ ತುಂಬ ಜಾಸ್ತಿ ಇರ್ಬೋದು, ಆ ಟ್ಯಾಲೆಂಟಿಗೆಲ್ಲ ಮುಚ್ಚಾಕ್ಬಿಡ್ತೀವಿ. ದಡ್ಡ 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 ಅಂದ್ಬಿಟ್ಟು ಅವ್ನ ಮೈಂಡ್ ಸೆಟ್ಟು ಹಂಗೆ ಆಗಿಬಿಡುತ್ತೆ, ಓ ನಾನು ದಡ್ಡ ಅಂತ ಅಂದ್ಕೊಂಡೇ ಬೆಳೆದ್ಬಿಡ್ತಾನೆ ಅವನು, ಹೀಗಾಗ್ಬಿಡುತ್ತೆ. ಸೊ ನೀವೇನಾದರೂ ಎಕ್ಸಾಮಲ್ಲಿ ಲೈಕ್ ನಿಮ್ಗೆ ಏನೇ ಕಷ್ಟಪಟ್ಟರು ನಿಮ್ಗೆ ಪಾಸ್ ಆಗ್ತಿಲ್ಲ, ನಿಮ್ಗೆ ಓದೋಕ್ಕಾಗ್ತಿಲ್ಲ, ನಿಮ್ಗೆ ಅದ್ರ ಬಗ್ಗೆ ತುಂಬ ಕಮ್ಮಿ ಇಂಟ್ರೆಸ್ಟ್ ಇದೆ ಅಂದರೆ ನೀವು ತಲೆಗೆ ಇಟ್ಕೊಂಬಿಡಿ, ನಿಮ್ಗೆ ಏನು ಇಂಟ್ರೆಸ್ಟ್ ಅದನ್ನು ಮಾಡಿ.
ಬಟ್ ಸ್ಟಡೀಸು ನಾಲೆಡ್ಜ್ ಇವಕ್ಕೆಲ್ಲ ಗೇನ್ ಮಾಡ್ಕೊಳೋದಕ್ಕೋಸ್ಕರ ಓದಲೇಬೇಕು ನಾವು ಅಟ್ಲೀಸ್ಟು. ನಮ್ಗೆ ನಾನೇನಾದರೂ ಇಂಜಿನಿಯರಿಂಗ್ ನಾನು ಮಾಡಿಲ್ಲ ಅಂತಂದರೆ ಮೋಸ್ಟ್ಲಿ ನನಗೆ ಇಷ್ಟೊಂದು ನಾಲೆಡ್ಜ್ ಬರ್ತಿರಲ್ಲ ನನಗೆ. ನಾನು ಇಂಜಿನಿಯರಿಂಗ್ ಮಾಡಿಲ್ಲ ಅಂದಿದ್ರೆ ನಾನು ಬೇರೆ ಇನ್ನೇನೋ ಆಗ್ತಿದ್ದು. ನಾನು ಇನ್ನೊಂದೇನಂತಂದರೆ ನಾನು ನಂದು ಆ ಸಬ್ಜೆಕ್ಟ್ ಏನು ಹುಡ್ಕೊಂತು ಇಂಜಿನಿಯರಿಂಗ್ ಮುಗಿದ್ಮೇಲೆ ಏನು ಬರ್ದೆ ನಾನು ಹಂಗೆ ಬರೆದಿದ್ದಕ್ಕೆ ನಾನು ಇವತ್ತು ತಿಳಿದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನಾದರೂ ಅವತ್ತು ಪಾಸ್ ಆಗಿತ್ತು ಅಂದಿದ್ರೆ ನಾನು ಪಿ ಜಿ ಸಿ ಇ ಟಿ ಬರೆದಿದ್ದೆ. ಪಿ ಜಿ ಸಿ ಇ ಟಿ ನನಗೆ ಎಮ್ ಟೆಕ್ ಸೀಟ್ ಸಿಕ್ತಿತ್ತು. ಎಮ್ ಟೆಕ್ ನಾನು ತೊಗೊಂಡಿದ್ರೆ ದಟ್ ವಾಸ್ ದ ವರ್ಸ್ಟ್ ಡಿಸಿಷನ್ ಐ ಮೇಡ್. ನಾನು 2 ವರ್ಷ ಅಲ್ಲಿ ವೇಸ್ಟ್ ಆಗ್ತಿತ್ತು ನನಗೆ. 2 ವರ್ಷ ನಾನು ಅಲ್ಲಿ ವೇಸ್ಟ್ ಆಗ್ತಿತ್ತು. ನಾನೇನು ನಾನು ಎಮ್ ಟೆಕ್ಗೆ ಹೋಗಿದ್ದಂದ್ರೆ ನನ್ನ ಪ್ರಕಾರ ನನ್ನ ಪಕ್ಕ ಟೆಕ್ ಇನ್ ಕನ್ನಡದಲ್ಲಿ ವೀಡಿಯೋ ಮಾಡೋದಕ್ಕೆ ಆಗ್ತಿರಲಿಲ್ಲ, ಮಾಡ್ತಾನೆ ಇರಲಿಲ್ಲ ನಾನು. ನೆಕ್ಸ್ಟ್ ನಾನು ಸೊ ಏನೇನು ಆಗಿದೆ ನನ್ನ ಲೈಫಲ್ಲಿ ಕೆಲವು ಎಲ್ಲ ಒಂದೊಂದು ಪಾಠ ಕಲಿಸಿದೆ ನನಗೆ, ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ನಾನು ಏನೇ ಆಗಿದ್ರು. ಸೊ ನೀವು ಅಷ್ಟೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮದು ಈ ಥರ ಬ್ಯಾಗ್ಗಳಿದೆಯಾ ಅಥವಾ ನಿಮಗೆ ಓದೋ ತಲೆಗೆ ಹತ್ತುತ್ತಾ ಅಲ್ವಾ, ತಲೆ ಕೆಡಿಸ್ಕೊಂಬಿಡಿ. ಎಷ್ಟಾಗುತ್ತೆ ಅಷ್ಟು ಮಾಡಿ, ಏನು ಮಾಡೋದಕ್ಕಾಗಲ್ಲ. ಇದು ನಿಮ್ಮ ಏನೇ ಪಾಸ್ ಆದರೂ ಏನೇ ರ್ಯಾಂಕ್ ಬಂದರೂ ನಿಮ್ಮ ಲೈಫನ್ನು ಡಿಸೈಡ್ ಮಾಡಲ್ಲ. ಅದು ಎಕ್ಸಾಮ್ಸ್ ಏನಿದೆ, ನಿಮ್ಮ ಎಕ್ಸಾಮ್ ಟೈಮಿಂಗ್ ಇದು ನಿಮ್ಮ 10ನೇ ಕ್ಲಾಸ್ ಅವರು ಪಿ ಯು ಸಿ ಅವ್ರಿಗೆಲ್ಲ ಮಾರ್ಚ್ ಎಕ್ಸಾಮ್ ಟೈಮು. ನಿಮ್ಮ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಷ್ಟೋ ಜನ ಮಾರ್ಕ್ಸ್ ಬರೋಲ್ಲ, ಫೇಲ್ ಆಗಿಬಿಟ್ಟೆ ಅಂದ್ಬಿಟ್ಟು ತಮ್ಮ ಜೀವನೇ ಕಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅದು ಈ ಮಾರ್ಕ್ಸ್ಗಳಲ್ಲೇನಿದೆ ಅದು ನಿಮ್ಮ ಒಂದು ಲೈಫನ್ನು ಡಿಸೈಡ್ ಮಾಡಲ್ಲ. ಅದು ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದು ನಿಮ್ಮ ಜಸ್ಟ್ ಒಂದು ನಾಲೆಡ್ಜನ್ನು ಮೆಜರ್ ಮಾಡೋದಷ್ಟೇ. ನಾಲೆಡ್ಜ್ ಅಂದರೆ ಏನು ತಿಳ್ಕೊಂಡಿದ್ದೀರಾ ಅಂತ, ಅದರಿಂದ ನೀವು ದೊಡ್ಡ ಅಂತ ಯಾರೂ ಕೂಡ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಇದಿಷ್ಟು ನನ್ನ ಇಂಜಿನಿಯರಿಂಗ್ ಲೈಫು ಸ್ಟಡೀಸ್ ನಂದು ಹಿಂಗಿತ್ತು. ನಂದು ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ. ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಶೇರ್ ಮಾಡಿ ಬೇರೆ ಬೇರೆ ವೀಡಿಯೋಗೆ. ಬ್ಲಾಗಿಂಗ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಪ್ರತಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಕ್ಲಿಕ್ ಮಾಡಿ ಅದು ಇಲ್ಲಿ ಕ್ಲಿಕ್ ಮಾಡಿ ಮಾಡಿದ್ರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅದು ಕೂಡ ಫಾಲೋ ಮಾಡ್ಬೋದು. ಸಿಗೋಣ ಒಂದು ವೀಡಿಯೋಲ್ಲಿ.